ಹಲೋ ಫ್ರೆಂಡ್ಸ್, ಇವತ್ತು ಸುಲಭವಾಗಿ ಹೇಗೆ ಪಲಾವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಬೇಕಿರೋದು ಪುದೀನ, ಕೊತ್ತಂಬರಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆಗೆ ಪಲಾವ್ ಎಲೆ ಚಕ್ಕೆ. ಇಲ್ಲಿ ನಾನು ಇಲ್ಲಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಚೆನ್ನಾಗಿ ನೀಟಾಗಿ ಚಿಕ್ಕ ಚಿಕ್ಕದಾಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ರುಬ್ಬೋದಕ್ಕೆ ನಾನು ಜಾರ್ ಎತ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಪುದೀನ, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದಿಂಚು ಶುಂಠಿ, ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಪೇಸ್ಟ್ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗಬಾರ್ದಂದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸಾಸಿವೆ ಹಾಗೆ ಕರಿಬೇವು ನಾನು ಸ್ಕಿಪ್ ಮಾಡಿದ್ದೀನಿ. ಇದು ಏಲಕ್ಕಿ ಬಂದು ಪಲಾವೆಲೆ ಚಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟ ಆಗಲ್ಲ ಸೊ ಹಂಗಾಗಿ ಸ್ಕಿಪ್ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆದ ನಂತರ ಇಲ್ಲಿ ತೊಳೆದಿಟ್ಕೊಂಡಿರುವಂಥ ತರಕಾರಿ ಸೇರಿಸ್ಕೊಳ್ಳೋಣ ನಾವು. ತರಕಾರಿನ ಸೇರಿಸ್ಕೊಂಡು ನಂತರ ಒಂದು ಸ್ವಲ್ಪ ಹೊತ್ತು ತರಕಾರಿನ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಹುರ್ಕೊಂಡು ನೆಕ್ಸ್ಟ್ ರುಬ್ಬಿದ ಮಸಾಲ ಎಲ್ಲನ ಸೇರಿಸ್ಕೊಳ್ಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನಾವು. ಇದು ಹಸಿ ವಾಸನೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಸೊ ನಂತರ ಇಲ್ಲಿ ಜಾರಿಗೆ ವೇಸ್ಟ್ ಮಾಡೋದು ಬೇಡ ಅಲ್ವಾ. ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ತೊಳೆದು ಹಾಕ್ಕೊತಾ ಇದ್ದೀನಿ, ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಅಕ್ಕಿ ಬಂದುಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸೋನಾ ಮೊಸರು ಅಕ್ಕಿ ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ, ನಾನೇ ನೆನೆಸಿಟ್ಕೊಂಡಿಲ್ಲ. ನಂತರ ಇಲ್ಲಿ ಇವಾಗ ನೋಡ್ಬೋದು ನೀವು ಎಣ್ಣೆ ಬಿಟ್ಟಿದೆ. ನಂತರ ಇಲ್ಲಿ ಅಕ್ಕಿ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಅಕ್ಕಿ ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇಲ್ಲಿ ಎಷ್ಟು ನಾನಿಲ್ಲಿ 1.5 ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಾನಿಲ್ಲಿ ಸುಮಾರು 2 ಗ್ಲಾಸಷ್ಟು ನೀರು ಹಾಕ್ತೀನಿ, ಸಾಕಾಗುತ್ತೆ. ದಮ್ ಕಟ್ಟಿದ್ರೆ ಆಗ್ಬಿಡುತ್ತೆ, ಇದು ಸೋ ನಮ್ಮ ಮೊಸರು ಹಾಕಿಲ್ವ. ಸೊ ಹಂಗಾಗಿ ಇಲ್ಲಿ ನಾನು 2 ಗ್ಲಾಸ್ ನೀರು ಸೇರಿಸ್ಕೊಂಡೆ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಹೋಗ್ಬಿಡ್ಬೇಕು. ಈ ಥರ ಕುದಿಬೇಕು, ಇಲ್ಲಾಂದರೆ ತರಕಾರಿ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ಕುದ್ದು ಒಂದು ಸರಿ ತಿರುಗಿಬಿಟ್ಟು 2 ವಿಷಲ್ ಆಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಇಲ್ಲಿ ನಾನು ವಿಶಿಲ್ ಹಾಕಿಸ್ಕೋತಾ ಇದ್ದೀನಿ. ಕುಕ್ಕರ್ ಮುಚ್ಚಿ ನೋಡ್ಬೋದು ಎಷ್ಟು ಸುಲಭವಾಗಿ ಬೇಗ ಮಾಡ್ಕೊಬೋದಲ್ವ, ಎಷ್ಟು ಉದ್ದುದ್ರಾಗಾಗಿದೆ ಅಂತ. ಫ್ರೆಂಡ್ಸ್, ಹಾಗಾದರೆ ನಿಮಗೂ ಕೂಡ ಇಷ್ಟ ಆದರೆ ಈ ವಿಡಿಯೋ ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಜೊತೆಗೆ ನಾನು ಮೊಸರು ಬಜ್ಜಿ ಕೂಡ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಪಲಾವ್ಗೆ ಮೊಸರು ಬಜ್ಜಿ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಎಷ್ಟು ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಬೇಗ ಮಾಡ್ಬೋದಲ್ವ ಬೆಳಗಿನ ಬ್ರೇಕ್ಫಾಸ್ಟು. ಫ್ರೆಂಡ್ಸ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋದಲ್ಲಿ ಸಿಗೋಣ.